ಒಂದು ವಿಧಾನಸಭೆ ಚುನಾವಣೆ ಅವ್ರು ಹೊರಗಿಟ್ಟಿದ್ದಕ್ಕೆ, ಅದೇ ಲೋಕಸಭೆ ಚುನಾವಣೆ ಅವ್ರು ಒಳಗಿಟ್ಟಿದ್ದು ಏನಾಯಿತು ಅಂತೇಳಿ. ಮಲ್ಲಿ ಮೊನ್ನೆಯ ಮೂರು ಇವೇನು ಉಪಚುನಾವಣೆ ಅದು ಅಲ್ಲಿ ಸೋತಿರ್ಬೋದಿಲ್ಲ ಅಂತಲ್ಲ ವಿಜಯೇಂದ್ರ ಅವರು, ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಆಡಳಿತಾರೂಢ ಪಕ್ಷ ಆಗಿರೋದ್ರಿಂದ ಕಾಂಗ್ರೆಸ್ ಒಂದಷ್ಟು ಹೆಚ್ಚು ಅವಕಾಶ ಕೊಡ್ತಾವೆ ಗೆಲ್ಲುವಂಥವು, ಯಾಕಂದ್ರೆ ಹಣ ಇರ್ತದೆ, ಜನ ಇರ್ತದೆ, ಎಲ್ಲನೂ ಇರ್ತದೆ, ಓಡಾಡಲು ಜನ ಇರ್ತಾರೆ. ಅಷ್ಟು ಮೀರಿ ಸೋಚಿದ್ರೆ ಮಾತು ಬೇರೆ ಇರ್ತದೋ ಗೆದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಒಂದು ರೀತಿಯಿಂದ ಯಡಿಯೂರಪ್ಪನವರಿಗೆ ಅವ್ರ ಮಗನ ಹಿಂಬಳಿತ ಆಗಿದೆ. ಅದನ್ನು ಈಗ ತೊಗೊಂಡು ಅದನ್ನು ಅದರ ಒಂದು ಸಹಾಯದಿಂದ ಇವತ್ತು ನಮ್ಮ ಯತ್ನಾಳಿದ್ದಂಥವ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಗುಂಪಿನವರು ಮುಖ್ಯಮಂತ್ರಿ, ನಿಮ್ಮ ಗುಂಪಿನವರು ಯಾರು ಸ್ವತಃ ಯತ್ನಾಳ ಆಗಿರ್ಬೋದು, ಇಲ್ಲ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಅರವಿಂದ್ ಬೆಲ್ಲದವರಾಗಿರ್ಬೋದು, ಅಥವಾ ಲಿಂಬಾವಳಿಯವರಾಗಿರ್ಬೋದು, ಇವರು ಒಂದು 4-5 ಜನ. ಕುಮಾರ್ ಬಂಗಾರಪ್ಪನವರು ಯಾಕಂದ್ರೆ ಅವರು ಮುಖ್ಯಮಂತ್ರಿ ಮಗ ಇದ್ದರು, ಅವರು ಆಗ್ಬೋದೇನೋ. ಹೀಗೆ ಒಂದೇನೋ ಗಾಳಿಯಲ್ಲಿ ಬಾಂಬ್ ಬಿಟ್ಬಿಟ್ಟಿದ್ದಾರೆ, ಅದು ಎತ್ತು ಹೋಗ್ತದೆ ಹೋಗ್ತದೆ ಗಾಳಿಯಲ್ಲಿ ಗುಂಡು ಹಾರಿಸಿಬಿಟ್ಬಿಡುವಂಥದ್ದು. ಇದು ಎಷ್ಟು ಮಟ್ಟಿಗೆ ಇದಕ್ಕೆ ಹೈಕಮಾಂಡ್ ಇದ್ದಿದ್ದು ಫುಲ್ ಸ್ಟಾಪ್ ಇಡ್ತದನ ಅಥವಾ ಇಲ್ವಾ ಅಂತ. ಯಾಕಂದ್ರೆ ಯಡಿಯೂರಪ್ಪನವ್ರ ಮಗನ ಈಗಾಗಲೇ ಇಲ್ಲಿ ಅಧ್ಯಕ್ಷರು ಮಾಡಿದ್ದ, ಅವರು ಸಂಘಟನಾತ್ಮಕ ಹೋರಾಟ ಮಾಡ್ತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ. ಇನ್ನೂ ಸೋಲಾಗಿರ್ಬೋದು, ಇವತ್ತು ಸೋಚಿದ್ದು ನಾಳೆ ಗೆಲ್ಲೋದಿಲ್ಲ ಅಂತ ಏನಿಲ್ಲ. ಅದಕ್ಕಾಗಿ ಇವತ್ತು ವಿಜಯೇಂದ್ರ ಅವರ ಅಂದರೆ ಯಡಿಯೂರಪ್ಪನವ್ರು ಬೇಕೋ, ಇವತ್ತು ಯತ್ನಾಳರು ಬೇಕು ಅನ್ನೋದು ಭಾಳ ಪ್ರಮುಖವಾದ ಘಟ್ಟಕ್ಕೆ ಬಂದು ನಿಲ್ತಾ ಇದೆ ಬಿ ಜೆ ಪಿ ಕರ್ನಾಟಕದಲ್ಲಿ. ಒಂದು ವೇಳೆ ಯಡಿಯೂರಪ್ಪನವ್ರನ್ನ ಬದಿಗೆ ಸೇರಿಸಿದ್ರೆ ಏನಾಗಬಹುದು, ಇನ್ನೊಂದು ವೇಳೆ ನಮ್ಮ ಯತ್ನಾಳರನ್ನು ಬದಿಗೆ ಸೇರಿಸಿದ್ರೆ ಏನಾಗ್ಬೋದು ಅನ್ನೋ ಸಹ ಚರ್ಚೆ ಚಿಂತೆ ನಡೆದಿದೆ ಅಂತ ಅನ್ನಿಸ್ತದೆ. ಆದರೆ ಜನ ದಿನಕ್ಕೆ ನೋಡಿದಾಗ ಮಾತ್ರ ಇಲ್ಲಿವರೆಗೆ ಇವರು ಮಾಡುತ್ತಿರುವಂಥ ಭಿನ್ನ ಮತ ಚಟುವಟಿಕೆ ಅಂತ ಹೇಳ್ತೀನಿ ಯತ್ನಾಳರದು, ಅದರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಅಧ್ಯಕ್ಷರು ಮಾತ್ರ ಮೀರೋದಪ್ಪ ಅಂದ್ರೆ ಭಿನ್ನ ಮತ ಚಟುವಟಿಕೆ ಸದಾ ಅಧ್ಯಕ್ಷರನ್ನು ಕಿತ್ತು ಹಾಕ್ಬೇಕಂತ ಇವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ಇದು ಪಕ್ಷ ವಿರೋಧ ಚಟುವಟಿಕೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಆದರೂ ಸಹಿತ ಇಲ್ಲಿವರೆಗೆ ಹೈಕಮಾಂಡ್ ಇದ್ದಿದ್ದು ಯಾವುದೇ ರೀತಿಯ ಕ್ರಮವನ್ನು ನಿಮ್ಮಲ್ಲಿ ತೆಗೆದುಕೊಂಡಿಲ್ಲ. ಇದು ಸಹಿತ ಯಡಿಯೂರಪ್ಪನವ್ರಿಗೂ ಒಂದು ರೀತಿ ಏನಪ್ಪ ಅಂದ್ರೆ ಮುಜುಗರದ ವಿಷಯ, ಸಂಕಟದ ವಿಷಯ ಆಗಿದೆ. ಇಷ್ಟರಲ್ಲೇ ಅವ್ರನ್ನ ಮನೆಗೆ ಕಳಿಸ್ಬೇಕಾಗಿತ್ತು ಅಥವಾ ಪಾರ್ಟಿನ ಕಿತ್ತು ಹಾಕ್ಬೇಕಾಗಿತ್ತು, ಯಾಕೆ ಆಗ್ತಾ ಇಲ್ಲ ಅಂತೇಳಿ ಆ ಒಂದು ಕಮಾಂಡನ್ನು ನಮ್ಮ ಅಧ್ಯಕ್ಷರು ಅಂದರೆ ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಅವರು ಇನ್ನೂ ಕೊಡ್ತಾ ಇಲ್ಲ ಅನ್ನೋದು. ಈಗಾಗಲೇ ಈ ಯಡಿಯೂರಪ್ಪನವರ ಗುಂಪು ಅನ್ನಿರಿ, ಬನ ಅನ್ನಿರಿ, ಅಥವಾ ಒಂದು ಇವರ ಸಂಘಟನೆ ಅನ್ನಿರಿ, ಈ ಹೈಕಮಾಂಡ್ ಮೇಲೆ ಪ್ರೆಷರ್ ಮಾಡ್ತಾ ಇದೆ, ಅವ್ರನ್ನ ಸಸ್ಪೆಂಡ್ ಮಾಡಿರಿ ಅಂತ. ಮಾಡ್ಬೋದಾ? ಹೈಕಮಾಂಡ್ ಇದ್ದು ಯತ್ನಾಳರ ಮನೆಗೆ ಕಳಿಸ್ಬೋದಾ? ಅಥವಾ ಯಡಿಯೂರಪ್ಪನವ್ರನ್ನ ಬದುಕು ಸರಿಸ್ಬೋದಾ? ಯಾವುದಾಗ್ಬೋದು? ಯಾವುದಾದರೂ ಇವತ್ತು ಮಾತ್ರ ಬಿ ಜೆ ಪಿ ಹೊಡೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಡಿಯೂರಪ್ಪನ ಹೊರಗೆ ಹಾಕಿದರೆ ಮಾತ್ರ ಬಹುದೊಡ್ಡ ಹೊಡೆದು ಬಿಡುತ್ತದೆ ಅನ್ನೋದ್ರಲ್ಲಿ. ಹೀಗಾಗಿ ಯಾವ ನಿರ್ಧಾರ ತೆಗೆದುಕೊಂಡು ಯೋಗ್ಯ ಆಗ್ಬೋದು ಅನ್ನುವಂಥದ್ದು ಚಿಂತೆ, ಗೊಂದಲ ಹೈಕಮಾಂಡ್ ಮುಂದಲ್ಲ. ಅದೇನೋ ಇದ್ದರೂ ಸಹಿತ ಈಗಿನ ಮಟ್ಟಿಗೆ ನೋಡಿದಾಗ ಹೌದು, ನಮ್ಮ ಯತ್ನಾಳರವರು ಜೋರಾಗಿ ಮಾತಾಡ್ತಿರ್ಬೋದು, ಅವ್ರ ಹಿಂದೆ ಒಳ್ಳೊಳ್ಳೆ ಜನ ಕೂಡಿರ್ಬೋದು, ಆದರೂ ಸಹಿತ ಇವರೆಲ್ಲರನ್ನೂ ನಾವು ಒಂದು ವಿಚಾರ ಮಾಡಿದಾಗ ಒಂದು ದೃಷ್ಟಿಯಿಂದ ಈ ಯತ್ನಾಳರು ಯಡಿಯೂರಪ್ಪನವರು ಮೀರಿಸುವಂಥ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾರಾ, ಅಥವಾ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಯಡಿಯೂರಪ್ಪನವ್ರು ಮೀರಿಸುವಂಥ ವ್ಯಕ್ತಿತ್ವ ಪಡ್ಕೊಂಡಿದ್ದಾರ, ಲಿಂಬಾವಳಿಯವರು ಪಡ್ಕೊಂಡಿದ್ದಾರ, ಪ್ರತಾಪ್ ಸಿಂಹ ಅವರು ಪಡ್ಕೊಂಡಿದ್ದಾರ, ಯಾರಿದ್ದಾರೆ ಅವರ ಲೀಡರ್ಗಳು? ಯಾಕೆಂದರೆ ಕರ್ನಾಟಕವನ್ನು ಕವರೇಜ್ ಮಾಡುವಂಥ ಮತ್ತು ಅದರಲ್ಲೂ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠ ಆಗಿ ನಿಂತದ ಇವತ್ತು ಗ್ಯಾರಂಟಿ ಅಂತ, ಇವತ್ತು ಗ್ಯಾರಂಟಿ ಸಹಿತ